ಒಂದು ಸತಿ ದರ್ಶನ್ ಅಣ್ಣ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದಾಗ ಅವ್ರ ಹತ್ರ ಇದ್ದಿದ್ದ ಬರ್ಡ್ ಕಲೆಕ್ಷನ್ ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಆಯ್ತು. ಸೊ ಇದೊಂದು ಕಡೆ ದರ್ಶನ್ ಅವ್ರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ವಲಭಿ ಮಂದಾರದಷ್ಟೇ ಬ್ರೇಕ್ ಸಿಗುವಂಥ ನೆಕ್ಸ್ಟ್ ಮೂವಿ ನೀವು ಮಾಡಲಿಲ್ಲ, ಸಡನ್ ಆಗಿ ನೀವು ಒಂದು ಬ್ರೇಕ್ ಒಂದು ಫುಲ್ ಸ್ಟಾಪ್ ಕೊಡ್ರಿ ಅನ್ಸುತ್ತೆ, ಕಾಯ್ತಿದ್ವಿ ಫ್ಯಾನ್ಸ್. ಸೊ ಆ ಕಮ್ ಬ್ಯಾಕ್ ಯಾವಾಗ ಮತ್ತು ಆ ಬ್ರೇಕ್ ಯಾಕಾಯಿತು? ರಾಜಮೌಳಿ ಆ್ಯಂಡ್ ಇನ್ನೊಬ್ಬರು ಪ್ರಶಾಂತ್ ನೀಲ್. ಶ್ರೀಮುರಳಿ ಅವರು ಉಗ್ರಂ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಅವ್ರದ್ದು. ರಾಬರ್ಟ್ ರಾಘವ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಅದು ದರ್ಶನ್ ಅನ್ನೋ ಜೊತೆ ಆ್ಯಕ್ಟ್ ಮಾಡೋದಂದ್ರೆ ಅದು ಅದೃಷ್ಟ ಇರಬೇಕು. ಸೊ ಇನ್ ಫ್ಯೂಚರ್ ಆ ಥರ ಒಂದು ಅದೃಷ್ಟ ಸಿಕ್ಕಿದ್ರೆ ಖಂಡಿತ ನಾನು ಆ್ಯಕ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಅಂದರೆ ಸುದೀಪ್ ಸರ್ ಕೂಡ ನಿಮ್ಮ ಒಂದು ವಾಯ್ಸ್ಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋ ವಿಷಯ ನಮ್ಗೆ ಗೊತ್ತಾಯ್ತು. ಸುದೀಪ್ ಅಣ್ಣ ಮತ್ತೆ ದರ್ಶನ್ ಅಣ್ಣ ಇಬ್ರು ನನ್ನ ಬಿತ್ರಿ ಮೂವಿ ಪ್ರೀಮಿಯರ್ ಶೋಗ್ ಬಂದಿದ್ರು. ಒಂದಷ್ಟು ಆಕ್ಟರ್ಸ್ ಹೆಸರು ಹೇಳ್ತೀನಿ, ಅವರ ರೂಮ್ಗೆ ನೀವೇನಾದ್ರೂ ಅಪ್ಪಿ ತಪ್ಪಿ ಹೋದ್ರೆ ನಿಮ್ಗೆ ಏನ್ ಸಿಗ್ಬೋದು ಅಂತ? ಶಿವಣ್ಣ, ದರ್ಶನ್ ಸರ್, ಸುದೀಪ್ ಸರ್, ಸಾಧು ಕೋಕಿಲ, ಉಪೇಂದ್ರ. ನಾನು ತುಂಬಾ ಖುಷಿ ಪಡ್ತೀನಿ. ಅಲ್ಲಿಗೆ ಸಮಾಪ್ತಿ. ಮುಂಚೆ ಕಿಲ್ಲು ಡೇಟ್ ಮ್ಯಾರಿ ನಿಮ್ಮ ವೈಫ್ ನ ಮಾಡ್ಬಿಟ್ಟು ಈಗ ಸದಾ. ಬಟ್ ಇದು ಕಾಂಟ್ರವರ್ಸಿ ಅಲ್ವಾ? ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದೆ ಶ್ರೀಕೆ ಅವರು ಹೋಗ್ತಾರ. ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ಯಾ? ತುಂಬಾ ಆಗಿದೆ, ಸ್ವಲ್ಪ ಕಟ್ ಮಾಡ್ಬಿಡಿ. ನಮ್ಮ ಕಾರ್ಯಕ್ರಮದ ಕಮ್ಮಿನೇ ಇದು ಲವ್ ಅಟ್ ಫಸ್ಟ್ ಸೈಟ್ ಲೆಕ್ಕ ಇಲ್ಲ.